ಒಂದು ತಿಂಗಳಿನಿಂದ ಹೇಳ್ತಾ ಇದ್ರು ಸರ್ಕಾರ ಕ್ಯಾರೆ ಅನ್ನಲಿಲ್ಲ ಈಗ ನೋಡಿದ್ರೆ ಹಿಂದೂ ಸಂಘಟನೆಗಳು ರೊಚ್ಚಿಗೆದ್ದಿವೆ ನಾಳೆಯಿಂದ ರಾಜ್ಯಾದ್ಯಂತ ಅಜಾನ್ ವಿರುದ್ಧ ಸುಪ್ರಭಾತದ ಸಮರ ಸಾರಿವೆ ಈ ಸ್ಟೋರಿ ನೋಡಿದ್ರೆ ನಾಳೆ ಏನೇನ ಆಗಬಹುದು ಈ ಹಿಂದೆ ಏನಾಗಿತ್ತು ಅನ್ನುವ ಕಂಪ್ಲೀಟ್ ಪಿಕ್ಚರ್ ನಿಮಗೆ ಗೊತ್ತಾಗುತ್ತೆ ಒಂದು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಬೆಳಗಿನ ಜಾವ ಈಗ 5 ಗಂಟೆಗೆ ಹಾಕ್ತೀವಿ ನಾಳೆಯಿಂದ ಅಂತ ಅನ್ನುವಂತದ್ದು ಒಪ್ಪಿಗೆ ಕೊಟ್ಟಿದ್ದಾರೆ ಇದು ಶ್ರೀರಾಮ ಸೇನಾ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರ ಮಾತು ನಾಳೆಯಿಂದ ಹಿಂದೂಪರ ಸಂಘಟನೆಗಳು ಮತ್ತೊಂದು ಸುತ್ತಿನ ಧರ್ಮ ದಂಗಲ್ಗೆ ಅಣಿಯಾಗಿದೆ ಬೆಳಗ್ಗೆ 5 ಗಂಟೆಗೆ ಮೊಳಗಲಿದೆ ಸುಪ್ರಭಾತ ಒಂದು ಸಾವಿರ ದೇಗುಲಗಳಲ್ಲಿ ಮೈಕ್ನಲ್ಲಿ ಭಜನೆ ಮಸೀದಿಗಳಲ್ಲಿ ಮೈಕ್ಗಳನ್ನು ತೆರವುಗೊಳಿಸುವಂತೆ ಶ್ರೀರಾಮ ಸೇನೆ ಸೇರಿ ಹಿಂದೂಪರ ಸಂಘಟನೆಗಳು ಮೇ 3ರ ಡೆಡ್ಲೈನ್ ಕೊಟ್ಟಿದ್ವು ಸುಪ್ರೀಂ ಕೋರ್ಟ್ ಆದೇಶದಂತೆಯೇ ಮೈಕ್ ತೆರವು ಮಾಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಹೇರಿದ್ವು ಆದರೆ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂತ ಸಿಡಿದೆದ್ದಿರೋ ಹಿಂದೂಪರ ಸಂಘಟನೆಗಳು ನಾಳೆಯಿಂದಲೇ ರಾಜ್ಯಾದ್ಯಂತ 1000ಕ್ಕೂ ಅಧಿಕ ದೇಗುಲಗಳಲ್ಲಿ ನಾಳೆ ಬೆಳಗ್ಗೆ 5 ಗಂಟೆಯಿಂದಲೇ ಮೈಕ್ನಲ್ಲಿ ಹನುಮಾನ್ ಚಾಲೀಸ ಭಜನೆ ಸುಪ್ರಭಾತ ಹಾಡಲು ಮುಂದಾಗಿದೆ ಈ ಬಗ್ಗೆ ದೇಗುಲಗಳಿಗೂ ಹೋಗಿ ಹಿಂದೂಪರ ಸಂಘಟನೆಗಳ ನಾಯಕರುಗಳು ಮಾತನಾಡಿದ್ದಾರೆ ಹಿಂದೂಪರ ಸಂಘಟನೆಗಳಿಗೆ ಬಿಜೆಪಿ ಶಾಸಕರು ಬೆಂಬಲ ನೀಡಿದ್ದಾರೆ ಈ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕಿನಲ್ಲಿ ಹಳ್ಳಿಗಳಲ್ಲೂ ಕೂಡ ನಮ್ಮ ಎಲ್ಲಿ ಸಂಘಟನೆ ಇದೆ ಆ ಸಂಘಟನೆಯ ಕಾರ್ಯಕರ್ತರು ಈಗಾಗಲೇ ದೇವಸ್ಥಾನಗಳಲ್ಲಿ ಹೋಗಿ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ ಒಪ್ಪಿದ್ದಾರೆ ಎಲ್ಲಾ ಕಡೆ ಆಗುತ್ತೆ 9ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹನುಮಾನ್ ಚಾಲೀಸವನ್ನ ನಮ್ಮ ಮಂದಿರಗಳಲ್ಲಿ ಅಥವಾ ಮಸೀದಿಗಳ ಪಕ್ಕದಲ್ಲಿ ಇರುವಂತ ದೇವಸ್ಥಾನಗಳಲ್ಲಿ ಮೊಳಗಿಸುವವರಿದ್ದೀರಿ ಇದರಲ್ಲಿ ಏನಾದರೂ ತೊಂದರೆ ಆದರೆ ಅಶಾಂತಿಗೆ ಕಾರಣರಾದರೆ ಅದು ಸರ್ಕಾರವೇ ನೇರ ಹೊಣೆ ಆಗುತ್ತೆ ಏನು ಪ್ರಮೋದ್ ಮತಾಲಿಕರು ಏನೋ ಒಂದು ಕರೆ ಕೊಟ್ಟಾರೆ ಸುಪ್ರೀಂ ಕೋರ್ಟಿನ ತೀರ್ಪನ್ನ ಅವರು ಇಂಪ್ಲಿಮೆಂಟ್ ಮಾಡಬೇಕು ಮಾಡದೇ ಇದ್ದರೆ ಏನು ಪ್ರಮೋದ್ ಮತಾಲಿಕರು ಹೇಳ್ಯಾರೆ ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಇದೆ ನಮ್ಮದು ಉದ್ದೇಶ ನಾಯ್ಸ್ ಪೊಲ್ಯೂಷನ್ ಮಾಡುವುದಲ್ಲ ನಾಯ್ಸ್ ಪೊಲ್ಯೂಷನ್ ಕಡಿಮೆ ಮಾಡಬೇಕು ಲೌಡ್ ಸ್ಪೀಕರ್ ಅನ್ನು ತೆಗಿಬೇಕು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕು ಹೇಳೋದು ಮುಖ್ಯ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇರಬೇಕಾದ್ರೆ ಅಥವಾ 12 ಉಚ್ಚ ನ್ಯಾಯಾಲಯ ಆದೇಶ ಇರಬೇಕಾದ್ರೆ ಇವತ್ತು ಮಸೀದಿಯಿಂದ ಈ ಅಜಾನ್ ಕೊಡುವಂಥ ಅಥವಾ ಡಿಸಿಬಲ್ ಕಮ್ಮಿ ಮಾಡುವಂಥ ಪ್ರಕ್ರಿಯೆ ಅಥವಾ ಕಾನೂನು ಆದೇಶವನ್ನು ಪಾಲನೆ ಮಾಡುವಂಥ ಪ್ರಕ್ರಿಯೆ ಇವತ್ತು ಯಾಕೆ ಆಗ್ತಾ ಇಲ್ಲ ಎಲ್ಲೆಲ್ಲಿ ನಮ್ಮ ಕೈಲಾಗುತ್ತೋ 100ರಿಂದ 150 ಜನ ಒಂದೇ ಸಮ ಜಪ ಮಾಡುವ ಓಂಕಾರ ಹೇಳುವ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅದಾದ ನಂತರ ಅನೇಕ ಬಾರಿ ಹೋರಾಟಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿದ್ದೇವೆ ನಾಳೆಯಿಂದ ದೇಗುಲಗಳಲ್ಲಿ ಭಜನೆಗೆ ಹಿಂದೂಪರ ಸಂಘಟನೆಗಳು ಮಾಡಿಕೊಂಡಿರೋ ಪ್ಲಾನ್ ಏನು ಅನ್ನೋದನ್ನ ನೋಡೋದಾದ್ರೆ 1000 ದೇವಸ್ಥಾನದಲ್ಲಿ ಸುಪ್ರಭಾತ ಭಜನೆ ಹನುಮಾನ್ ಚಾಲೀಸ ರಾಮನಾಮ ಜಪ ಹಾಡಲು ಹಿಂದೂಪರ ಸಂಘಟನೆಗಳು ನಿರ್ಧರಿಸಿದೆ ಮುಜರಾಯಿ ದೇವಸ್ಥಾನ ಹೊರತುಪಡಿಸಿ ಇತರೆ ದೇಗುಲಗಳಲ್ಲಿ ಸುಪ್ರಭಾತ ಮೊಳಗಲಿದೆ ಪ್ರತಿದಿನ 3 ಸಮಯದಲ್ಲಿ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ವೇಳೆ ಭಜನೆ ದೇವರ ನಾಮ ಪಠಣವಾಗಲಿದೆ ಈಗಾಗಲೇ ಹಿಂದೂಪರ ಸಂಘಟನೆಗಳು ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿನ ಆಡಳಿತ ಮಂಡಳಿ ಮನವೊಲಿಸಿದ್ದಾರೆ ಮೈಕ್ ಇಲ್ಲದ ದೇವಾಲಯಗಳಿಗೆ ಈಗಾಗಲೇ ಮೈಕ್ಗಳ ಹಂಚಿಕೆ ಮಾಡಲಾಗಿದೆ ಇನ್ನು ಶ್ರೀರಾಮ ಸೇನಾ ಅಭಿಯಾನಕ್ಕೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವರು ಮಸೀದಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅವರು ಮನೆ ಒಳಗಡೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಮಗೇನು ತಕರಾರಿಲ್ಲ ಆದರೆ ಅಲ್ಲಾಹು ಬಿಟ್ಟರೆ ಬೇರೆ ಯಾರೂ ದೇವರಿಲ್ಲ ಅಂತ ಹೇಳಿ ಊರಿಗೆಲ್ಲರೂ ಮೈಕ್ ಸೆಟ್ ಮುಖಾಂತರವಾಗಿ ಬೊಬ್ಬೆ ಹೊಡೆಯೋದಿದೆಯಲ್ಲ ಇದಕ್ಕೆ ನಮ್ಮ ವಿರೋಧ ಇದ್ದೇ ಇದೆ ಇಸ್ಲಾಂ ಹುಟ್ಟಿದ ಸಂದರ್ಭದಲ್ಲಿ ಲೌಡ್ ಸ್ಪೀಕರ್ ಇತ್ತ ಆವಾಗ ಇದೇ ರೀತಿ ಆಜಾನ್ ಅನ್ನೋದು ಲೌಡ್ ಸ್ಪೀಕರ್ನಲ್ಲಿ ಮೊಳಗ್ತಾ ಇತ್ತ ಹಿಂದೂಪರ ಸಂಘಟನೆಗಳು ಈ ರೀತಿ ಮೈಕ್ ದಂಗಲ್ ಶುರು ಮಾಡಿರೋಕೆ ಕಾರಣ ಏನು ಮುಸ್ಲಿಂ ಸಂಘಟನೆಗಳು ಹೇಳೋದೇನೋ ನೋಡೋದಾದ್ರೆ ಹಿಂದೂ ಸಂಘಟನೆಗಳ ವಾದ ಅಜಾನ್ ಹೆಸರಿನಲ್ಲಿ ಶಬ್ದ ಮಾಲಿನ್ಯ ಮುಸ್ಲಿಂ ಸಂಘಟನೆ ವಾದ ಶಬ್ದ ಮಾಲಿನ್ಯ ಅಜಾನ್ನಿಂದ ಮಾತ್ರ ಆಗುತ್ತಾ ನಿಗದಿತ ಡೆಸಿಬಲ್ ಬಳಸಿ ಅಜಾನ್ ಮಾಡಲಿ ನಿಗದಿತ ಡೆಸಿಬಲ್ನಲ್ಲೇ ಅಜಾನ್ ಮಾಡ್ತೇವೆ ಎಲ್ಲರಿಗೂ ಕೇಳುವ ರೀತಿಯಲ್ಲಿ ಅಜಾನ್ ಬೇಡ ಆಸ್ಪತ್ರೆ ಶಾಲೆ ಸುತ್ತಮುತ್ತ ತೊಂದರೆ ಆಗ್ತಿದೆ ನಮ್ಮ ಧರ್ಮ ಪಾಲನೆ ಇದು ಮೂಲಭೂತ ಹಕ್ಕು ಸುಪ್ರೀಂ ತೀರ್ಪು ಪಾಲಿಸುವಂತೆ ಒತ್ತಾಯ ಸುಪ್ರೀಂ ಆದೇಶ ಪಾಲನೆ ಮಾಡ್ತಿದ್ದೇವೆ ಮಸೀದಿಗಳ ಮೇಲಿನ ಮೈಕ್ ತೆರವು ಯಾವಾಗ ಆಗುತ್ತೋ ಆಗಲೇ ನಾವು ದೇಗುಲಗಳ ಮೇಲಿನ ಮೈಕ್ ತೆರವುಗೊಳಿಸ್ತೀವಿ ಅಂತ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿದೆ ಇನ್ನು ಹಿಂದೂಪರ ಸಂಘಟನೆಗಳ ನಿರ್ಧಾರಕ್ಕೆ ರಂಭಾಪುರಿ ಜಗದ್ಗುರುಗಳೇ ಅಸಮಾಧಾನ ಹೊರಹಾಕಿದ್ದಾರೆ ಆದರೆ ಇತ್ತೀಚಿನ ಈ ಬೆಳವಣಿಗೆಗಳನ್ನು ಕಂಡು
ನಿಜವಾಗಲೂ ಬಹಳಷ್ಟು ಬೇಸರ ಅನಿಸ್ತಾ ಇದೆ. ಆದರೂ ಕೂಡ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನತೆ ರಾಜಕಾರಣಿಗಳ ಮಾತುಗಳಿಗೆ ಎಷ್ಟು ಬೆಲೆ ಕೊಡಬೇಕು ಅಷ್ಟು ಕೊಟ್ಟು ಧರ್ಮ ಸಹಿಷ್ಣುತೆಯನ್ನು ಕಾಪಾಡಿಕೊಂಡು ಹೋಗಬೇಕೆನ್ನುವುದೇ ನಮ್ಮ ಮೂಲ ಸಂದೇಶವಾಗಿದೆ. ಇನ್ನು ಯಾದಗಿರಿಯಲ್ಲಿ ಶ್ರೀರಾಮ ಸೇನೆ ಮಠ ಮಂದಿರಗಳಿಗೆ ತೆರಳಿ ಸುಪ್ರಭಾತ ಹಾಕಲು ಮನವಿ ಮಾಡಿದ್ವು. ಮೈಕ್ ಇಲ್ಲದ ದೇಗುಲಗಳಿಗೆ ಮೈಕ್ ಅನ್ನು ವಿತರಣೆ ಮಾಡಿದೆ. ಇನ್ನೊಂದು ಕಡೆ ಹುಬ್ಬಳ್ಳಿ ಧಾರವಾಡದಲ್ಲಿ ಮಸೀದಿಗಳಿಗೆ ಭದ್ರತೆ ನೀಡುವಂತೆ ಅಂಜುಮಾನ್ ಇಸ್ಲಾಂ ಸಂಸ್ಥೆ ಅಲ್ಲಿನ ಪೊಲೀಸ್ ಆಯುಕ್ತರಲ್ಲಿ ಮನವಿ ಮಾಡಿದೆ. ಬೆಂಗಳೂರಿನಲ್ಲೂ ಹಲವು ದೇವಾಲಯಗಳಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಸುಪ್ರಭಾತ, ಮಂತ್ರಘೋಷ, ಭಜನೆ, ಹನುಮಾನ್ ಚಾಲೀಸಾ ಪಠಣವಾಗಲಿದೆ. ಹಿಂದೂಪರ ಸಂಘಟನೆಗಳು ಇದಕ್ಕೆ ಈಗಲೇ ಸಾಕಷ್ಟು ಸಿದ್ಧತೆ ನಡೆಸಿದೆ. ನಾಳೆಯ ಮೈಕ್ ದಂಗಲ್ ಯಾವ ರೀತಿ ಇರುತ್ತೋ ಅನ್ನೋದು ಕುತೂಹಲದ ಜೊತೆ ಆತಂಕಕ್ಕೂ ಕಾರಣ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.